ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ ಗೋಬಿ, ಮನೆಯಲ್ಲೇ ಮಾಡ್ಕೊಬೋದು. ಹೇಗಿದ್ರೂ ಮಳೆ ಬರ್ತಾ ಇದೆ, ಸೊ ಏನಾದರೂ ಬಿಸಿ ಬಿಸಿಯಾಗಬೇಕು ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಯ ಲೈಫ್ ಸ್ಟೈಲ್ ಕನ್ನಡ. ಇವತ್ತು ನಾನು ನಿಮಗೆ ಸ್ಪೆಷಲ್ಲಾಗಿ ಮನೆಯಲ್ಲೇ ಗೋಬಿನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹೂಕೋಸಿಂದ ಗೋಬಿನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿದ್ರೂ ಮಳೆ ಬರ್ತಾ ಇದೆ, ಸೊ ಬಿಸಿ ಬಿಸಿಯಾಗಿ ಬೇಕು ಅಂದರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಬೇಗ ಮಾಡ್ಕೊಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಹೂಕೋಸು ತೊಗೊಂಡಿದ್ದೀನಿ. ಇದನ್ನು ಅತಿಯಾಗಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕದು ಮಾಡಿಕೊಂಡ್ರೆ ತುಂಬಾ ಪುಡಿ ಪುಡಿಯಾಗಿ ಬಿಡುತ್ತೆ, ಸೊ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಇಟ್ಕೊಂಡಿದ್ದೀನಿ. ಆ ಬಿಸಿ ನೀರಿಗೆ ಇದನ್ನು ಕಟ್ ಮಾಡಿಟ್ಕೊಂಡಿರೋ ಪೀಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಯಾವುದೇ ರೀತಿಯ ಹುಳ ಅಥವಾ ಬೇರೆ ಯಾವುದೇ ರೀತಿ ಏನಾದರೂ ಇದ್ರೂ ಆ ಬಿಸಿ ನೀರಲ್ಲಿ ಹೋಗಲಿ ಅಂತ ಒಂದು 2 ಮಿನಿಟ್ಸ್ ಹಾಗೆ ಬಾಯ್ಲ್ ಮಾಡ್ಕೊತೀನಿ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ, ಹೂಕೋಸ್ದು ಕಲ್ಲರ್ ಚೇಂಜ್ ಬರುತ್ತೆ. ಸೊ ಅಲ್ಲಿ ತನಕನೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನೋಡಿ, ಇದು ಇವಾಗ ಕುದೀತಾ ಇದೆ, ಇಷ್ಟಾದರೆ ಸಾಕು. ಇದನ್ನು ಇವಾಗ ಒಂದು ಪಾತ್ರೆಯಲ್ಲಿ ಸೋಸ್ಕೊಳ್ಳೋಣ. ನೀರೆಲ್ಲ ತೆಗೆದುಬಿಟ್ಟು ಗೋಬಿ ಮಾಡೋದಕ್ಕೆ ಇದನ್ನು ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈ ಬೌಲ್ಗೆ ಏನೇನು ಫ್ಲೋರ್ ಬೇಕೋ ಅದನ್ನು ಆ್ಯಡ್ 2 ಸ್ಪೂನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಸೊ ನಾನು ಇಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಬಿಕಾಸ್ ಕ್ರಿಸ್ಪಿಯಾಗಿ ಬರಬೇಕು ಅಂತ. ಮತ್ತು 1.25 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟು 1/4 ಟೀಸ್ಪೂನಷ್ಟು ಚಾಟ್ ಮಸಾಲ ಮತ್ತು 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ, ಎಲ್ಲ ಕಡೆಗೂ ಫ್ಲೋರ್ ಮತ್ತು ಸ್ಪೈಸಸ್ ಎಲ್ಲ ಚೆನ್ನಾಗಿ ಇಟ್ಕೊಬೇಕು ಹೂಕೋಸ್ಗೆ. ಇವಾಗ ನಮಗೆ ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅತಿಯಾಗಿ ಕೂಡ ನೀರಾಗಿ ಮಾಡ್ಕೊಬೋದು. ಹಿಟ್ಟು ಏನೇನು ಫ್ಲೋರ್ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಹೂಕೋಸ್ಗೆ ಹಿಡ್ಕೊಂಡ್ರೆ ಸಾಕು. ಅತಿ ನೀರು ಹಾಕಿದ್ರು ಕೂಡ ಚೆನ್ನಾಗಿ ಬರಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನಿಮ್ಮ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ಹಿಟ್ಕೊಳ್ಳುತ್ತೆ. ಸೊ ನಾನು ಹಾಗಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೂಕೋಸ್ಗೆ ಎಲ್ಲ ಕಡೆಗೂ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಅದು ವೈಟಾಗಿ ಎಲ್ಲ ಕಾಣಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ವೈಟ್ ಕಾಣಿಸ್ತಾ ಇದೆ. ಸೊ ಎಲ್ಲ ಕಡೆಗೂ ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಬೇಗ ಮಾಡ್ಕೊಬೋದು, ಬೇಗ ಆಗುತ್ತೆ ಈ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲೇ ಸಾಸ್ ಎಲ್ಲ ಮಾಡ್ಕೊಂಡು ಕೂಡ ಮಾಡ್ಕೊಬೋದು. ಇವಾಗ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ ನಾನು, ಅದಕ್ಕೆ ಇವಾಗ ಎಲ್ಲನೂ ಬಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೀವು ಬೇಕಿದ್ರೆ ಡ್ರೈ ಗೋಬಿನ ಕೂಡ ಮಾಡ್ಕೊಂಡು ಈ ರೀತಿಯಾಗಿ ತಿನ್ಬೋದು. ಇದಕ್ಕೆ ಸೈಡ್ಸಿಗೆ ಪುದೀನ ಚಟ್ನಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಎರಡೂ ಕಡೆಯೂ, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡಿ. ತುಂಬ ಸಾಫ್ಟಾಗಿದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ, ಸೊ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಇದನ್ನು. ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದು. ನೋಡಿ, ಇದಿಷ್ಟು ಇವಾಗ ಫ್ರೈ ಆಗಿದೆ, ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಕಲರಲ್ಲಿ ಬಂದಿರುತ್ತೆ. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ನೋಡಿ, ನಾನು ಇವಾಗ ಎಲ್ಲನೂ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಸಾಸ್ ರೆಡಿ ಮಾಡ್ಕೊತಾ ಇದ್ದೀನಿ. 1/2 ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಟೊಮ್ಯಾಟೊ ಮತ್ತು ಚಿಲ್ಲಿ ಎಲ್ಲ ನೀವು ಮನೆಯಲ್ಲೇ ಮಾಡ್ಕೊಬೋದು. ಸೋಯಾ ಸಾಸು 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ನೀವು ಸೋಯಾ ಸಾಸ್ ಬದಲು ಲೆಮನ್ ಜ್ಯೂಸ್ ಆದರೂ ತೊಗೊಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ 1/2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ.
ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ, ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದೇ ಇದರಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ವಾಟರ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಸಾಸ್ನ ಮೊದಲೇ ರೆಡಿ ಮಾಡಿಟ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀವಾಗ ಮಿಕ್ಸ್ ಆಗಿದೆ, ಇಷ್ಟು ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚಿಕ್ಕ ಚಿಕ್ಕದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ, ಆನಿಯನ್ನು ಮತ್ತು ಚಿಲ್ಲಿ ತಗೊಂಡಿದ್ದೀನಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದು. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಕೂಡ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಒಂದು ಸ್ವಲ್ಪ ಸಾಫ್ಟ್ ಸಾಫ್ಟ್ ಅನಿಸಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವೇನು ಸಾಸ್ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಇನ್ನು ಒಂದೆರಡು ಸ್ಪೂನಷ್ಟು ವಾಟರ್ ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಬೇಕು, ಸಾಸ್ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ಅಲ್ಲಿ ತನಕ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಮತ್ತು ಯಾವುದೇ ರೀತಿಯ ಸಾಲ್ಟ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ, ಬಿಕಾಸ್ ನಾವು ಸಾಲ್ಟ್ನ ಅದನ್ನು ಮಿಕ್ಸ್ ಮಾಡುವಾಗಲೇ ಸಾಲ್ಟ್ ಹಾಕ್ಕೊಂಡಿರ್ತೀವಿ. ಸೊ ಹಾಗಾಗಿ ಇದಕ್ಕೆ ಸಾಸ್ ಹಾಕೋ ಸಾಸಲ್ಲಿ ಕೂಡ ಸಾಲ್ಟ್ ಕಂಟೆಂಟ್ ಇರೋದ್ರಿಂದ ಸಾಸ್ ಏನು ಸಾಲ್ಟ್ ಅವಶ್ಯಕತೆ ಇರಲ್ಲ. ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇದಕ್ಕೆ ಗೋಬಿನ ಹಾಕ್ಕೊತಾ ಇದ್ದೀನಿ. ಗೋಬಿ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಗೋಬಿಯೆಲ್ಲ ಸಾಫ್ಟ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಡ್ರೈ ಗಟ್ಟಿ ಇರೋ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಫ್ರೈ ಆಗಿದೆ. ಇದ್ರ ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗುವಂಥ ಗೋಬಿ ರೆಡಿಯಾಗಿದೆ. ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಬೇಗ ಆಗುತ್ತೆ. ನಾನಿವಾಗ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಬೇಕಿದ್ರೆ ಮನೆಯಲ್ಲೇ ಹೋಮ್ ಮೇಡ್ ಥರ ಸಾಸ್ ಕೂಡ ಮಾಡಿಕೊಂಡು ಮಾಡ್ಬೋದು. ನಾನು ಇನ್ನೊಂದು ವೀಡಿಯೋದಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ರೇ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕಾಗೋದು. ಹಾಗೆ ನೀವು ಮನೇಲಿ ಏನಾದರೂ ಟ್ರೈ ಮಾಡಿದರೆ ಹೇಗಾಯಿತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿ ತನಕ ಬಾಯ್ ಬಾಯ್.